ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಕುರುಕ್ಷೇತ್ರ ಚುನಾವಣಾ ರಣಕಣ ಕೆಲವೇ ಗಂಟೆಗಳು ಬಾಕಿ ಮತದಾನಕ್ಕೆ ಚುನಾವಣೆ ಬಹಿರಂಗ ಪ್ರಚಾರಕ್ಕೂ ಕೆಲವೇ ಗಂಟೆಗಳು ಬಾಕಿ ಈ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆಯ ರಣಕಣ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಲೆಕ್ಕಾಚಾರ ಏನಿದೆ ಅಂತ ಅಕ್ಟೋಬರಿಂದ ಸರ್ವೆಗಳು ನೋಡಿದ್ರಿ ಮೊನ್ನೆ ಫೈನಲ್ ಸರ್ವೆ ನೋಡಿದ್ರಿ ಲೇಟೆಸ್ಟ್ ಅಪ್ಡೇಟ್ ಕಡೆ ಅಪ್ಡೇಟ್ಸ್ ಇದು ಲಾಸ್ಟ್ ಅಪ್ಡೇಟ್ ಲೇಟೆಸ್ಟ್ ಆ್ಯಂಡ್ ಲಾಸ್ಟ್ ಅಪ್ಡೇಟ್ ಇದು ಎಲ್ಲ ಬಹಳ ಕುತೂಹಲದಿಂದ ಕೇಳ್ತಾ ಇದೆ ಏನು ಕತೆ ನೀವು ಅಭ್ಯರ್ಥಿಗಳು ಘೋಷಣೆ ಆದಮೇಲೆ ಹೇಳಿದಿರಿ ಈ ಮುಗಿದ ಮುಗಿದ್ಮೇಲೆ ಒಂದು ಅಂತ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಇತ್ತು ಆ ಡಿಮ್ಯಾಂಡ್ ಆಧಾರದ ಮೇಲೆ ಅದಕ್ಕೆ ಹೋಗೊಟ್ಟು ನಾವೀಗ ಒಂದಷ್ಟು ಲೆಕ್ಕಾಚಾರಗಳನ್ನ ಕೊಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿರಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತಾ ಬಂದಿದೆ ಮನೆ ಮನೆ ಪ್ರಚಾರ ಇದೆ ತಂತ್ರ ಪ್ರತಿ ತಂತ್ರ ಕುತಂತ್ರ ಎಲ್ಲವೂ ಬಹುತೇಕ ಮುಗಿದಿದೆ ಇನ್ನು ಕಾಣದ ಕೈಗಳು ಜನಬಲ ಹಾಗೆ ಹಣ ಬಲ ಎರಡರ ನಡುವಿನ ಸಂಘರ್ಷ ಇನ್ನು ಉಳಿದಿರೋ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಈಗ ಏನಾಗುತ್ತೆ ಲೆಕ್ಕಾಚಾರ ಅಂತ ನೋಡುವಂಥ ಸನ್ನಿವೇಶ ನಾವು ಪ್ರಾಂತ್ಯವಾರು ಹೇಳ್ತೀವಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕ ಮೈಸೂರು ಕರ್ನಾಟಕ ಹಳೆ ಮೈಸೂರು ಹಾಗೆ ಬೆಂಗಳೂರು ಏನು ಅಂತ ಇನ್ನೂರ ಇಪ್ಪತ್ನಾಲ್ಕು ಲೆಕ್ಕಾಚಾರ ಟ್ರೆಂಡ್ ಏನಿದೆ ಅಂತ ಕೊಡುವಂಥ ಸಮಯ ಈಗ ನಿಮಗೆ ಮೊದಲನೇದಾಗಿ ಕಿತ್ತೂರು ಕರ್ನಾಟಕ ಭಾಗದ ಐವತ್ತು ವಿಧಾನಸಭಾ ಕ್ಷೇತ್ರ ಏನು ಬರುತ್ತೆ ಬೆಳಗಾವಿ ಆಗ್ಬೋದು ಬಾಗಲಕೋಟೆ ವಿಜಯಪುರ ಗದಗ ಹಾವೇರಿ ಧಾರವಾಡ ಜಿಲ್ಲೆಗಳ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈಗ ನಾವು ನಿಮ್ಗೆ ಕೊಡ್ತೇವೆ ಎಸ್ ಮೊದಲು ಈಗಾಗಲೇ ಹೇಳಿದಂಗೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಆರು ಜಿಲ್ಲೆ ಬರುತ್ತೆ ಐವತ್ತು ವಿಧಾನಸಭಾ ಕ್ಷೇತ್ರ ಮೊದಲನೇದು ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಇದೆ ಬಾಗಲಕೋಟೆ ಏಳು ವಿಧಾನಸಭಾ ಕ್ಷೇತ್ರ ಇದೆ ವಿಜಾಪುರ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಗದಗ ನಾಲ್ಕು ವಿಧಾನಸಭಾ ಕ್ಷೇತ್ರ ಧಾರವಾಡ ಏಳು ವಿಧಾನಸಭಾ ಕ್ಷೇತ್ರ ಹಾವೇರಿ ಆರು ವಿಧಾನಸಭಾ ಕ್ಷೇತ್ರ ಐವತ್ತು ವಿಧಾನಸಭಾ ನಾಯಕರು ಇದ್ದಾರೆ ದೊಡ್ಡ ದೊಡ್ಡ ನಾಯಕರು ನಾವು ಬೆಳಗಾವಿ ನೋಡೋದಾದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಸತೀಶ್ ಜಾರಕಿಹೊಳಿ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಅರವಿಂದ್ ಬೆಲ್ಲದ್ದು ಸಂತೋಷ್ ಲಾಡು ವಿನಯ್ ಕುಲಕರ್ಣಿ ಎಚ್ ಕೆ ಪಾಟೀಲ್ ಯತ್ನಾಳ್ ನಿರಾಣಿ ಸಿದ್ದು ಸವದಿ ಒಂದು ಒಂದ್ ರೀತಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಸಂಘರ್ಷ ಇರತಕ್ಕಂತ ಪ್ರದೇಶಗಳು ಈ ಜಿಲ್ಲೆಗಳು ಕರ್ನಾಟಕ ಟಿವಿಯ ಲಾಸ್ಟ್ ಅಂಡ್ ಲೇಟೆಸ್ಟ್ ಅಪ್ಡೇಟ್ ಏನ್ ಹೇಳುತ್ತೆ ಎಸ್ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಐವತ್ತು ವಿಧಾನಸಭಾ ಕ್ಷೇತ್ರ ಇದೆ ಕ್ಷೇತ್ರಗಳು ಕಾಂಗ್ರೆಸ್ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹದಿನಾರರಿಂದ ಇಪ್ಪತ್ತು ವೀಕ್ಷಕರ ಕಿತ್ತೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹದಿನಾರರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಮುನ್ನಡೆ ಪಡ್ಕೊಂಡಿದೆ ಮೂರು ಅದೇ ರೀತಿ ಅದರ್ಸ್ ಇತರೆ ಝೀರೋ ಟು ಬಾಳ ಇಂಪಾರ್ಟೆಂಟ್ ಈ ಕ್ಷೇತ್ರ ಇಲ್ಲಿ ಫೈಟ್ ಜೆಡಿಎಸ್ ತುಂಬಾ ಕಡಿಮೆ ಇದೆ ಅಂತ ಅನ್ಕೊಳ್ಳೋ ಅವರ ಅವಶ್ಯಕತೆ ಇಲ್ಲ ಹಳೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಹಣ ಹಣಿ ಸೊ ಇಲ್ಲಿ ಯಾವ ಫ್ಯಾಕ್ಟರ್ಸ್ ಯಾವ ಕಾರಣ ನರೇಂದ್ರ ಮೋದಿ ಆದ ಅತಿಯಾದ ರ್ಯಾಲಿಗಳು ಅಮಿತ್ ಶಾ ಅವ್ರದ್ದು ಏನೇನು ವರ್ಕ್ಔಟ್ ಆಯ್ತು ಅನ್ನೋ ಗಳು ಹೇಳೋದಾದ್ರೆ ಮೊದಲನೇದಾಗಿ ಮೊದಲನೇದು ನಾವು ತುಂಬಾ ಚರ್ಚೆ ಆಗ್ತಿದ್ದು ಶೆಟ್ಟರ್ ಮತ್ತೆ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಹೋಗಿದ್ರಿಂದ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು ಬಟ್ ಈ ಚುನಾವಣಾ ರಾಜಕಾರಣ ಅಂದ್ರೆ ಈ ಪ್ರಚಾರ ಎಲ್ಲ ಮುಗ್ದ ಆದ್ಮೇಲೆ ನೋಡ್ತಾ ಇದ್ರೆ ಮಾಡಿದ್ರೆ ಲಾಭ ಆಗಿಲ್ಲ ಕಾಂಗ್ರೆಸ್ಗೆ ಅದು ವೈಯಕ್ತಿಕ ವರ್ಚಸ್ಸು ಅನ್ನೋದು ನಾವು ಸ್ಟಾರ್ಟಿಂಗ್ ದಿನಗಳ ಕೂಡ ಹೇಳ್ತಾ ಇದ್ವಿ ಲಕ್ಷ್ಮಣ್ ಬಿಜೆಪಿ ಅವರು ತುಂಬಾ ಬಳಸ್ಕೊಂಡು ಅವ್ರನ್ನ ಬಿಸಾಡ್ಬಿಟ್ಟಿದ್ರೆ ಅನುಕಂಪ ಹೌದು ಇವತ್ತು ಗಂಡ ಸತ್ತಾಗ್ಲೇ ಎಂಟಿಗೆ ಅನುಕಂಪ ವರ್ಕೌಟ್ ಆಗ್ತಿಲ್ಲ ಗೆಲ್ಲ ಆಗ್ಲೇ ಹೇಳ್ತೀವಿ ಆದ್ರೆ ಸವದಿ ಆಗ್ ನೋಡ್ರೆ ರಾಜಕೀಯ ಸ್ಥಳೀಯ ಭಾಷೆ ಹೇಳೋದಾರ ಲೋಕಲ್ ಗೆ ಉಂಡು ಹೋದ ಕೊಂಡು ಹೋದ ಕಾನ್ಸೆಪ್ಟ್ ಬಿಜೆಪಿಯಿಂದ ಅಂಡ್ ಶೆಟ್ಟರ್ ಅಷ್ಟೇ ಬಿಜೆಪಿ ಸಿ ಸಿಎಂ ಆಗ್ಬಿಟ್ಟಿದ್ರು ಇನ್ನೇನಾಗದಿದೆ ಬಾಕಿ ಅನ್ನೋ ಲೆಕ್ಕಾಚಾರಗಳು ಸೊ ಹಾಗಾಗಿ ಆ ಮಟ್ಟಿಗೆ ನಾವು ಎರಡು ಎಂ ಎಲ್ ಎ ಬರ್ಬಹುದು ಅವ್ರಿಗೆ ಇಲ್ಲಾಂದ್ರೆ ಹೋಗ್ಬಹುದು ಅಷ್ಟೇ ಅದನ್ನ ಬಿಟ್ರೆ ಅವರೇ ಇತರ ವಿಷಯಗಳು ಯಾವ್ದು ಮೇಜರ್ ಆಗಿ ಆಗ್ಲಿಲ್ಲ ಅಲ್ಲಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಎಲ್ಲರೂ ಸಹ ಯಡಿಯೂರಪ್ಪ ಸಮೇತ ಇವ್ರಿಬ್ರು ಹೋಗಿದ ಕಾರಣ ಅಲ್ಲಿ ಹೆಚ್ಚು ಒತ್ತು ಕೊಟ್ರು ನಾವು ಬೇಡ ಅಂತ ರಿಜೆಕ್ಟ್ ಮಾಡಿದವರು ನೀವು ಕರ್ಕೊಂಡಿದಿರಿ ನಾವು ಕೆಲ್ಸಕ್ ಬಾರದವರು ಅಂತ ರಿಜೆಕ್ಟ್ ಮಾಡಿದವರು ನೀವು ಕರ್ಕೊಂಡಿದೀರಿ ಅಂತ ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡಿ ಅವ್ರೆರಡೂ ಕ್ಷೇತ್ರ ಸೋಲ್ಸ್ಬೇಕು ಅಂತ ನಿಂತಿದ್ದಾರೆ ಬಟ್ ಎತ್ನಾಳ್ ಟೇಕ್ ಆಫ್ ಆಗ್ಬಿಟ್ಟು ನೋಡಿ ಹೌದು ಯಡಿಯೂರಪ್ಪ ಅವ್ರಿಬ್ರು ಕಿತ್ತಾಡ್ತಿದ್ರು ಹೌದು ಯಡಿಯೂರಪ್ಪ ಮತ್ತೆ ಎತ್ತಾಳ ಇಬ್ರು ಒಟ್ಟಿಗೆ ಕುತ್ಕೊಂಡು ಪ್ರಚಾರ ಮಾಡ್ತಾರೆ ಅತಡಿಯಲ್ಲಿ ಹೌದು ಶೆಟ್ಟರ್ ಮತ್ತೆ ಲಕ್ಷ್ಮಣ ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿದ್ದಕ್ಕೆ ಹ್ಮ್ ಇರ್ತಕ್ಕಂತ ಲಿಂಗಾಯತ ಸಮುದಾಯ ಜೊತೆಗೆ ಈ ಬಿಜೆಪಿಯಲ್ಲಿ ಕಿತ್ತಾಟ ಆಯ್ತಲ್ಲ ಅದೆಲ್ಲವೂ ಅಲ್ಲಿಗೆ ಒಂದಾಗ್ಬಿಟ್ರಲ್ಲ ಹೌದು ಆ ಮೇಲೆ ಇದ್ದಂತ ಕೋಪ ಆಗಿರ್ಬೋದು ಯತ್ನಾಳ್ ಮೇಲೆ ಇದ್ದಂತ ಕೋಪ ಆಗಿರ್ಬೋದು ಕಿರಾಣಿ ಯತ್ನಾಳ್ ಕಿತ್ತಾಟ ಆಗಿರ್ಬೋದು ಇವೆಲ್ಲವೂ ಕೂಡ ಚುನಾವಣೆ ವಿಷಯ ಆಗ್ಲೇ ಇಲ್ಲ ಎಲ್ಲ ಅಂದ್ರೆ ಕಿತ್ತಾಟದ ಬಿಜೆಪಿ ಆಗ್ಬಿಡ್ತು ಒಂದಷ್ಟು ರೀತಿ ಬಿಜೆಪಿಗೆಲ್ಲ ಒಂದು ಒಂದಷ್ಟು ಕಡೆ ಟಿಕೆಟ್ ಸಿಗದವರು ಬೇರೆ ಬೇರೆ ಪಾರ್ಟಿಗಾರಿದ್ದು ಅದ್ರಲ್ಲಿ ಒಂದಷ್ಟು ಜನ ಜಾಸ್ತಿ ಬಹುತೇಕರು ಕಾಂಗ್ರೆಸ್ನಿಂದ ಜೆಡಿಎಸ್ ಕೆ ಕಾಂಗ್ರೆಸ್ ಬಿಜೆಪಿಯಿಂದ ಕೆ ಹಾಗೆ ಕಾಂಗ್ರೆಸ್ ಇಂದ ಬಿಜೆಪಿ ಇಂದ ಕಾಂಗ್ರೆಸ್ ಕಾರಣ ಒಂದಷ್ಟು ಕ್ಷೇತ್ರಗಳಲ್ಲಿ ವ್ಯತ್ಯಾಸಗಳಾಗ್ತಾ ಬಂತು ಮತ್ತೊಂದ್ ಕಡೆ ಬಿಜೆಪಿ ಶೆಟ್ಟರ್ ವಿಚಾರ ಅಂತ ಹೇಳಿದ್ರೆ ಅಮಿತ್ ಶಾ ಹೇಳೋದು ಬೊಮ್ಮಾಯಿ ಸಂಪುಟದಲ್ಲಿ ಅಂದ್ರು ಮತ್ತೆ ಎಂ ಎಲ್ ಮಾಡೋದೇನಿದೆ ಎರಡನೇ ದಿನ ಆಯ್ತು ಅಂದ್ರೆ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರ ರ್ಯಾಲಿ ರೋಡ್ ಶೋ ಸಮಾವೇಶಗಳ ಮುಂದೆ ಕಾಂಗ್ರೆಸ್ ಸಪ್ಪೆ ಆಯ್ತು ಕಾಂಗ್ರೆಸ್ಗೆ ಮತವನ್ನ ತಂದು ಕೊಡುವಂತ ಫೇಸ್ ಇಲ್ಲ ಸಿದ್ದರಾಮಯ್ಯ ಒಬ್ಬರೇ ಹೌದು ಹೌದು ಸಿದ್ದರಾಮಯ್ಯ ಒಬ್ಬನ್ ಬಿಡಿಸಿ ಇನ್ ಯಾರು ಕೂಡ ಮತ ಕೂಡ ಕೆಪಾಸಿಟಿ ಇಲ್ಲ ಬಿಜೆಪಿ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕ್ತಾರೆ ಅಮಿತ್ ಶಾ ಸಂಘಟನೆ ಸ್ಟ್ರಾಟಜಿ ಇವೆಲ್ಲ ಯೋಗಿ ಪ್ಲಸ್ ಅಮಿತ್ ಶಾ ಪ್ಲಸ್ ಮೋದಿ ಬಿಜೆಪಿಯ ಯಡಿಯೂರಪ್ಪ ಕೂಡ ಆ ಭಾಗಕ್ಕೆ ಹೆಚ್ಚಾಗಿ ಹೋಗಿದ್ದು ಆಮೇಲೆ ನೀವ್ಯಾಗ್ಲೇ ಹೇಳಿದ್ರಿ ಇವರಿಬ್ರು ಪಾರ್ಟಿ ಬಿಟ್ಟಾಗ ಬಿಜೆಪಿ ಮತ ಸರಿ ಹೋಯಿತು ಹೌದು ಯತ್ನಾಳ್ ಮತ್ತೆ ಯಡಿಯೂರಪ್ಪನೇ ಹೌದು ಸೊ ಇದೆಲ್ಲವೂ ಕೂಡ ಫ್ಯಾಕ್ಟರಿ ಅಲ್ಲಿ ಕೆಲಸ ಮಾಡ್ತಿರೋ ಕಾರಣ ಆಮೇಲೆ ಕಿತ್ತೂರು ಕರ್ನಾಟಕ ಇದೆ ಅಲ್ಲ ಬೇಸಿಕಲಿ ಬಿಜೆಪಿಗೆ ಹೆಚ್ಚು ಸ್ಥಾನ ಕೊಡುವಂತ ಏರಿಯಾ ಇದು ಕಂಬೆಟ್ ಹಳೆ ಮೈಸೂರು ಅಥವಾ ಬೇರೆ ಏನು ಕಲ್ಯಾಣ ಕರ್ನಾಟಕ ಹೋಲಿಕೆ ಮಾಡೋದಕ್ಕೆ ಬಿಜೆಪಿ ಸ್ಟ್ರಾಂಗ್ ಇರ್ತಕ್ಕಂಥ ಏರಿಯಾ ಹಿಂದೆ ಇರ್ತಕ್ಕಂಥ ಸ್ಥಾನವನ್ನ ಉಳಿಸ್ಕೊಳ್ಬಹುದು ಈಗ ಈಗಾಗಲೇ ಸಿಟಿಂಗ್ ಅಲ್ಲಿ ಮೂವತ್ನಾಲ್ಕು ಸ್ಥಾನ ಇದೆ ಅವ್ರಿಗೆ ಈಗ ಐವತ್ತರಲ್ಲಿ ಮೂವತ್ನಾಲ್ಕು ಅವರೇ ಇದ್ದಾರೆ ಆಪರೇಷನ್ ಕಮಲ ಆದ್ಮೇಲೆ ಅಂತ ಇದ್ದಂತ ಸಿಟ್ಟಿಂಗ್ ಎಮ್ ಎಲ್ ಸಂಖ್ಯೆ ಸೊ ಅದನ್ನ ಉಳಿಸ್ಕೊಳ್ಬಹುದು ಹಾಗೆ ನೋಡಿದ್ರು ನೀವೇ ನಮ್ಮ ಕರ್ನಾಟಕ ಟಿವಿ ಲಾಸ್ಟ್ ಅಂಡ್ ಲೇಟೆಸ್ಟ್ ಸರ್ವೆ ನಲ್ಲಿ ಇಪ್ಪತ್ತಾರಿಂದ ಮೂವತ್ತು ನಂಬರ್ ಏನಿದೆ ಸೊ ಬಿಜೆಪಿಗೆ ದೊಡ್ಡ ನಷ್ಟ ಇಲ್ಲ ಇಲ್ಲ ಉಳಿಸ್ಕೊಳ್ಬಹುದು ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಆಗ ನೋಡ್ರೆ ದೊಡ್ಡ ನಂಬರ್ ಅವ್ರಿಗೆ ಸಿಗುತ್ತೆ ಎಸ್ ಕಿತ್ತೂರು ಕರ್ನಾಟಕದಲ್ಲಿ ಕರ್ನಾಟಕ ಟಿವಿ ಲಾಸ್ಟ್ ಅಂಡ್ ಲೇಟೆಸ್ಟ್ ಸರ್ವೆ ನಲ್ಲಿ ಇಪ್ಪತ್ತಾರಿಂದ ಮೂವತ್ತು ಬಿಜೆಪಿ ಹದಿನಾರಿಂದ ಇಪ್ಪತ್ತು ಕಾಂಗ್ರೆಸ್ ಒಂದರಿಂದ ಮೂರು ಜೆಡಿಎಸ್ ಅದರ್ಸ್ ಸೊನ್ನೆಯಿಂದ ಎರಡು ಸ್ಥಾನಗಳಲ್ಲಿ ಎಸ್ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ನೀವು ಕಡೆ ಇಪ್ಪತ್ನಾಕ್ ಗಂಟೆ ಕಾಸ್ ಮೇಲ್ ನಡೆಯುವ ಒಂದಷ್ಟು ಕ್ಷೇತ್ರಗಳಿದೆ ಆಮೇಲೆ ಟಫ್ ಫೈಟ್ ಕ್ಷೇತ್ರ ತುಂಬಾ ಇದಾವೆ ಮಾರ್ಜಿನ್ ಚೇಂಜ್ ಒಂದ್ ಕಡೆ ಶೆಟ್ಟರ್ ಸೌದಿ ಫ್ಯಾಕ್ಟರ್ ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಅಪಾರ ಅವರಿಬ್ಬರ ಕಾಂಪಿಟೇಷನ್ ಕೂಡ ಈ ಕಿತ್ತೂರು ಕರ್ನಾಟಕದಲ್ಲಿ ಅತಿ ದೊಡ್ಡ ಚರ್ಚೆ ವಿಷಯ ದೊಡ್ಡ ಮಟ್ಟಕ್ಕೆ ಅದು ಚೇಂಜಸ್ ಆಗ್ತಾ ಇದೆ ಯಾರು ಗೆಲ್ತಾರ ಅವರಿಬ್ಬರಲ್ಲಿ ಎಸ್ ಅದು ಬಹಳ ಚರ್ಚೆ ಇದೆ ಇಲ್ಲಿ ಹೈ ವೋಲ್ಟೇಜ್ ಅಂದ್ರೆ ಎಲ್ರಿಗೂ ಇಬ್ಬು ಅವ್ರಿಗೆ ಆರಾಮ್ ಮಾಡ್ಬಿಟ್ಟು ಶೆಟ್ಟರ್ ಅವರ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಬೆಳಗಾವಿ ಗ್ರಾಮೀಣ ಇದಿಷ್ಟು ಕ್ಷೇತ್ರಗಳು ಇದಿಷ್ಟು ಕ್ಷೇತ್ರಗಳು ಇದೀಗ ಐ ವೋಲ್ಟೇಜ್ ಏನಾಗುತ್ತೆ ಅಂತ ಏನು ಉಳಿದವ್ರಲ್ಲ ಅವ್ರವ್ರ ಏನೇನ್ ಮಾಡ್ಕೋಬೇಕು ಮಾಡ್ಕೊತಾರೆ ಈ ಭಾಗದಲ್ಲಿ ಉಮಾಶಿಕ್ ಟಿಕೆಟ್ ಮಿಸ್ ಆಯ್ತು ಕಾಂಗ್ರೆಸ್ ಇಂದ ಅನಿಲ್ ಬೆನಿಕೆಗೆ ಟಿಕೆಟ್ ಮಿಸ್ ಆಯ್ತು ಬೆಳಗಾವಿ ಉತ್ತರದಲ್ಲಿ ಮಾದೇವಪ್ಪ ಯಾದವಾಳಿಗೆ ರಾಮದುರ್ಗದಲ್ಲಿ ಮಿಸ್ ಆಯ್ತು ಬೇರೆ ಬೇರೆ ಫ್ಯಾಕ್ಟರಿಗಳು ನಡೀತಾ ಇದೆ ಸೊ ಇದು ಕಿತ್ತೂರು ಕರ್ನಾಟಕದ ಲೆಕ್ಕಾಚಾರ ವೀಕ್ಷಕರೇ